ಹೇಳು ಜಾನಕಿ. ನಮಸ್ತೆ. ನಮಸ್ತೆ, ನಾನು ದೇವ್ಯಾನಿ, ಜೇಂತೋರೆ ಪವರ್ಸ್ ಕಂಪನಿಯಿಂದ. ನಿನ್ನೆ ಚಿದಾನಂದ್ ಸರ್ ಜೊತೆ ಮಾತಾಡೋದಕ್ಕೆ ನಾನು ಮತ್ತೆ ನಮ್ಮ ಲಾ ಆಫೀಸರ್ ಮಧುಕರ್ ಅವ್ರು ಬಂದಿದ್ವಿ. ಹಾ, ಗೊತ್ತಾಯ್ತು, ಬನ್ನಿ ಒಳಗೆ. ಅದಕ್ಕೆ ಈ ವರ್ಷದ ಗಿಫ್ಟ್ ನಿಮ್ಗೆ ಕೊಡ್ತಾ ಇದೀವಿ. ಓ ಹೌದಾ, ಥ್ಯಾಂಕ್ ಯು. ಯಾವ ಕಂಪನಿ ಅಂದ್ರಿ? ಜೇನು ತೊರೆ ಪವರ್ಸ್ ಅಂತ. ಏನ್ ಮಾಡತ್ತೆ ನಿಮ್ ಕಂಪನಿ? ಅಟ್ಮಾಸ್ಫಿಯರ್ ಅಲ್ಲಿರೋ ಅಯಾನ್ಸ್ ನ ಹಿಡಿದು ಎಲೆಕ್ಟ್ರಿಸಿಟಿ ಮಾಡ್ತೀವಿ. ನಮ್ಮಣ್ಣ ಚೇತನ್ದೆ ಆವಿಷ್ಕಾರ ಇದು. ಓ ಹೌದಾ, ವೆರಿ ನೈಸ್. ನಿಮ್ ಕಂಪನಿಲಿ ಏನಾದ್ರೂ ಪ್ರಾಬ್ಲಮಾ? ಕಾರಣಾಂತರಗಳಿಂದ ಡಿಲೇ ಆಯ್ತು, ಅದಕ್ಕೆ ಕೆಲವು ಕಂತುಗಳನ್ನ ಕಟ್ಟಕ್ಕಾಗಿಲ್ಲ. ಅದಕ್ಕೆ ನಮ್ಗೆ ನೋಟಿಸ್ ಬಂದಿದೆ, ತಕ್ಷಣ 50 ಲಕ್ಷ ಕಟ್ಟಬೇಕು ಅಂತ. ಸದ್ಯಕ್ಕೆ 10 ಲಕ್ಷ ಕಟ್ಟಿದ್ದೀವಿ. ಹಾಯ್ ಶ್ಯಾಮಲಾ ಆಂಟಿ. ಓ ದೇವ್ಯಾನಿ, ಬನ್ನಿ ಒಳಗೆ. ಅಡುಗೆ ತುಂಬಾ ಚೆನ್ನಾಗಿತ್ತು ಆಂಟಿ. ಥ್ಯಾಂಕ್ ಯು. ದೇವ್ಯಾನಿ ಅವರೇ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ಕೇಳಿ. ಅವತ್ತು ಚಿದಾನಂದ್ ಅವ್ರು ಮಾತಾಡ್ತಿದ್ದ ರೀತಿ ಸ್ವಲ್ಪ ಸಂಶಯ ಹುಟ್ಟಿಸ್ತಾ ಇತ್ತು. ಪರವಾಗಿಲ್ಲ, ಹೇಳ್ತೀನಿ. ನಾನು ಮತ್ತೆ ಹೋಗಿ ಚಿದಾನಂದ್ ಅವ್ರ ಮಿಸ್ಸಸ್ ಜೊತೆ ಮಾತಾಡಿದೆ, ಎಲ್ಲ ಕಷ್ಟ ಹೇಳ್ಕೊಂಡೆ. ಅವರು ಅರ್ಥ ಮಾಡಿಕೊಂಡ್ರು, ಬಹುಶಃ ಚಿದಾನಂದ್ ಅವ್ರನ್ನ ಅವ್ರ ಮಿಸ್ಸಸ್ಸೇ ಒಪ್ಪಿಸಿರಬಹುದು. ಎಕ್ಸ್ಕ್ಯೂಸ್ ಮೀ. ಎಸ್. ದೇವ್ಯಾನಿ ಅವರನ್ನು ನೋಡಬೇಕಿತ್ತು. ಅಲ್ಲಿ ಮುಂದೆ ಇದ್ದಾರೆ ನೋಡಿ. ಥ್ಯಾಂಕ್ ಯು. ಓಕೆ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ದೇವ್ಯಾನಿ ಅವರು ಇದ್ದಾರಾ? ಹಾ ಇದ್ದಾರೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ತಾವು ಮಿಸ್ಸಸ್ ಚಿದಾನಂದ್ ಅಲ್ವಾ? ಅದೇ ಕುಕ್ರೇಜಾ ಬ್ಯಾಂಕ್ ಮ್ಯಾನೇಜರ್ ಚಿದಾನಂದ್ ಅವ್ರ ಮಿಸ್ಸಸ್. ಹಾ ಹೌದು. ಅವತ್ ನೀವು ದೇವ್ಯಾನಿ ಅವ್ರ ಜೊತೆಗೆ ನಮ್ಮ ಮನೆಗೆ ಬಂದಿದ್ರಿ ಅಲ್ವಾ? ಸಾರಿ, ನಿಮ್ಮ ಹೆಸರು ಮರ್ತ್ಬಿಟ್ಟಿದ್ದೀನಿ. ನನ್ನ ಹೆಸರು ಮಧುಕರ್ ಅಂತ. ಪರವಾಗಿಲ್ಲ ಬಿಡಿ ಮೇಡಮ್, ಐ ಅಂಡರ್ಸ್ಟ್ಯಾಂಡ್. ದೇವ್ಯಾನಿ ಅವರು ಮಾತಾಡಿದ್ರಂತಲ್ಲ ನಿಮ್ ಜೊತೆ ನಮ್ಮ ಕಂಪ್ನಿ ಪ್ರಾಬ್ಲಮ್ಸ್ ಬಗ್ಗೆ, ತುಂಬಾ ಥ್ಯಾಂಕ್ಸ್ ಮೇಡಮ್. ಹೌದು, ದೇವ್ಯಾನಿ ಅವ್ರು ಬಂದ್ ಹೋದ್ಮೇಲೆ ಚಿದಾನಂದ್ ಅವ್ರ ಜೊತೆಗೆ ನಾನೇ ಮಾತಾಡಿ ಒಪ್ಸಿದ್ದೆ.